ತಾಲೂಕಿನ ದೊಡ್ಡಮಗ್ಗೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಕೊಡಕಹಳ್ಳಿ ಗ್ರಾಮದ ಅಶೋಕ್ ಅವಿರೋಧವಾಗಿ ಆಯ್ಕೆಯಾದರು. ಗುರುವಾರ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಿಗದಿಗೊಂಡಿತ್ತು. ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಅಧ್ಯಕ್ಷರ ಹುದ್ದೆಗೆ ಅಶೋಕ್ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು. ಉಪಾಧ್ಯಕ್ಷರ ಸ್ಥಾನಕ್ಕೆ ಜ್ಯೋತಿ ಎಂಬುವರು ನಾಮಪತ್ರ ಸಲ್ಲಿಸಿ ವಾಪಸ್ ಪಡೆದಿದ್ದು ಉಪಾಧ್ಯಕ್ಷರ ಆಯ್ಕೆಯಾಗಿಲ್ಲ. ಅಧ್ಯಕ್ಷರ ಹುದ್ದೆಗೆ ಒಬ್ಬರೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿ ಹೇಮಂತ್ ಕುಮಾರ್ ಅವರು ಅಶೋಕ್ ಅವರ ಆಯ್ಕೆಯನ್ನು ಘೋಷಣೆ ಮಾಡಿದರು. ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 13 ಮಂದಿ ಸದಸ್ಯರು ಇದ್ದು ಎಲ್ಲರೂ ಹಾಜರಿದ್ದರು. ಉಪಾಧ್ಯಕ್ಷರ ಹುದ್ದೆ ಬಿಸಿಎಂ ಮಹಿಳೆಗೆ ಮೀಸಲಿಟ್ಟಿದ್ದು ಸದಸ್ಯೆ ಜ್ಯೋತಿಯವರು ನಾಮಪತ್ರವನ್ನು ಅಂತಿಮ ಹಂತದಲ್ಲಿ ವಾಪಸ್ ಪಡೆದಿದ್ದರಿಂದ ಉಪಾಧ್ಯಕ್ಷರ ಆಯ್ಕೆ ನಡೆಯಲಿಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಅಶೋಕ್ ಅವರು, ಹೋಬಳಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಪಂಚಾಯಿತಿ ಮುಂದೆ ಸಾಕಷ್ಟು ಮೂಲಸೌಕರ್ಯಗಳ ಕೊರತೆ ಎದುರಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸೆಸ್ಕ್ ಕಚೇರಿ, ಜೂನಿಯರ್ ಕಾಲೇಜು ಕಾರ್ಯನಿರ್ವಹಿಸುತ್ತಿವೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಸದಸ್ಯರುಗಳ ಸಹಕಾರ ಪಡೆದು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಕೆಲಸ ಮಾಡುವ ಉದ್ದೇಶವನ್ನು ಹೊಂದಿದ್ದೇನೆ. ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎ ಮಂಜಣ್ಣ ಅವರು ಸಂಪೂರ್ಣ ಸಹಕಾರವಿದೆ, ಅವರ ಮಾರ್ಗದರ್ಶನದಲ್ಲಿಯೂ ಸಹ ಕೆಲಸ ನಿರ್ವಹಿಸುವೆ ಎಂದು ಹೇಳಿದರು. ಇವತ್ತು ಚುನಾವಣೆಗೆ 10:30 ನಾವು ನಾಮಪತ್ರ ಸಲ್ಲಿಕೆ ಅಧ್ಯಕ್ಷರು ಕೊಡಕಹಳ್ಳಿ ಅಶೋಕ ಬಂದಿದ್ರು. ಅವರು ನಾಮಪತ್ರವನ್ನ ಒಬ್ಬರೇ ಸಲ್ಲಿಸಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಜ್ಯೋತಿ ಎಂದು ಸಲ್ಲಿಸಿದ್ರು, ಅದು ಬಿಸಿಎಂ ಎ ಇತ್ತು, ಬದಲಾಗಿ ಅವರು ಥರ್ಡ್ ಇಯರ್ ಸಲ್ಲಿಸಿದ್ರು, ಅದನ್ನ ನಾಮಪತ್ರ ಸಲ್ಲಿಸಿಕೆ ಮಾಡಿದ್ರು ಮತ್ತು ವಾಪಸ್ ಕೊಂಡಿದ್ದಾರೆ. ಈ ಅಧ್ಯಕ್ಷರಾಗಿ ಅಶೋಕ್ ಅವರು ಘೋಷಣೆ. ಎಷ್ಟು ಜನ ಮೆಂಬರ್? 13 ಜನ ಮೆಂಬರ್ ಇದ್ದಾರೆ. 13 ಜನ ಹಾಜರಾಗಿದ್ರ? 13 ಜನ ಹಾಜರ ಸಹಿ ತಗೊಂಡಿದ್ವಿ. ಜ್ಯೋತಿಯವರು ನಾಮಪತ್ರ ವಾಪಸ್ ಮಾಡಿದ್ದಾರೆ. ಈಗ ಖಾಲಿ ಇದೆ, ಅರ್ಜಿನ ತಿಳಿಸ್ಕೊತಾ ಗ್ರಾಮದ ಪಟೇಲ್ ರಾಜೇಗೌಡ, ಮಾಜಿ ಅಧ್ಯಕ್ಷ ರಘು, ಯುವ ಮುಖಂಡ ಮಂಜುನಾಥ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರವಿ, ಇತರರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು. ನೂತನ ಅಧ್ಯಕ್ಷರ ಅಭಿಮಾನಿಗಳು, ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು.